ಗೆಳೆಯರೇ ನಮಸ್ಕಾರ, ಇದು ಯೂಟ್ಯೂಬ್ ಚಾನಲ್ ಇನ್ಸ್ಪೈರಿಂಗ್ ಪ್ರಾಪರ್ಟೀಸ್. ಗೆಳೆಯರೇ, ಕಂಪನಿಯೊಂದು ಒಂದು ಪ್ರದೇಶದ ದಿಕ್ಕು ದೆಸೆಯನ್ನೇ ಬದಲಾಯಿಸಿಬಿಡುತ್ತೆ ಅಂದರೆ ನೀವು ನಂಬ್ತೀರಾ? ಹೌದು, ನೀವು ನಂಬಲೇಬೇಕು. ಅದಕ್ಕೆ ಒಂದು ತಾಜಾ ಉದಾಹರಣೆ ಅಂದರೆ ಮೈಸೂರಿನ ಹೆಬ್ಬಾಳದ ಕೈಗಾರಿಕಾ ಪ್ರದೇಶದಲ್ಲಿ ಇನ್ಫೋಸಿಸ್ ಎಂಬ ಕಂಪನಿ ತಲೆ ಎತ್ತುವವರೆಗೂ ಅಲ್ಲಿಯ ಭೂಮಿಗೆ ಅಂಥ ಬೆಲೆಯೇ ಇರಲಿಲ್ಲ. ಇನ್ಫೋಸಿಸ್ ಅನ್ನೋ ಈ ದೈತ್ಯ ಕಂಪನಿ ಅಲ್ಲಿ ಬರುವವರೆಗೂ ಅಲ್ಲಿಯ ಭೂಮಿಗಳು ಕೊಂಪೆಗಳಂತೆ ಕಾಣಿಸ್ತಾ ಇದ್ವು. ಒಂದು ಐದು ಗಂಟೆಯ ಮೇಲೆ, ಸಂಜೆ ಐದು ಗಂಟೆಯ ಮೇಲೆ ಜನ ಓಡಾಡೋದಕ್ಕೂ ಸಹ ಆ ಪ್ರದೇಶದಲ್ಲಿ ಎದುರುಕೋತಾ ಇದ್ರು. ಹೌದು ಗೆಳೆಯರೇ, ನಾನು ಯಾಕೆ ಮಾತನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ನಾನಿವತ್ತು ನಿಮಗೆ ತೋರಿಸ್ಲಿಕ್ಕೆ ಹೊರಟಿರುವಂತಹ ಈ ಲೇಔಟ್ ಇನ್ಫೋಸಿಸ್ಗೆ ತುಂಬ ಹತ್ತಿರ ಇರುವಂತಹ ಲೇಔಟ್ ಇದು. ಹಾಗಾದರೆ ನೀವು ಕೇಳ್ಬೋದು, ಈ ಲೇಔಟ್ ಎಲ್ಲಿದೆ ಅಂತೇಳಿ. ಈ ಲೇಔಟ್ ಯಲ್ವಾಲದ ಮೈದನಹಳ್ಳಿಯಲ್ಲಿ ಇರುವಂತಹ ಲೇಔಟ್ ಇದು. ಇದು ಒಟ್ಟು 1 ಎಕರೆಯಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಲೇಔಟ್. ಟೋಟಲಿ 23 ಸೈಟ್ಸ್ ಇದೆ. ನಿಮಗೆ ಇದು DTCP ಅಪ್ರೂವ್ಡ್ ಮತ್ತು ರೇರಾ ರಿಜಿಸ್ಟರ್ಡ್ ಆದಂತಹ ಲೇಔಟ್. ನಿಮಗೆ ಇಲ್ಲಿ 20, 30, 40 ಸೈಟ್ ಸಿಗುತ್ತೆ. ನೋಡಿ, ಲೇಔಟಿನ ಪಕ್ಕವೇ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅವರ ಒಂದು ಲೇಔಟ್ ಕೂಡ ಇದೆ. ನೀವು ನೋಡ್ತಾ ಇದ್ದೀರಾ, ಈ ಲೇಔಟಿನ ಪಕ್ಕ ಮನೆಗಳು ಕೂಡ ಆಗಿದ್ದಾವೆ. ಅಂದರೆ ಮನೆಗಳೆಲ್ಲ ಆಗಿದ್ದಾವೆ ಅಂದರೆ ಅಲ್ಲಿ ರೆಸಿಡೆನ್ಷಿಯಲ್ ಆ್ಯಕ್ಟಿವಿಟೀಸ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತೇಳಿ. ನಾಳೆ ದಿನ ನೀವು ಇಲ್ಲಿ ಸೈಟ್ ತೊಗೊಂಡ್ರೆ ಖಂಡಿತವಾಗಿಯೂ ಒಂದು ಮನೆಯನ್ನೇ ಕಟ್ಕೊಂಡ್ಬಿಡ್ಬಹುದು. ಇನ್ವೆಸ್ಟ್ಮೆಂಟ್ಗೂ ಸಹ ತುಂಬ ಸೂಕ್ತವಾದಂತಹ ಲೇಔಟ್ ಇದು. ನಾನು ಈ ಮೊದಲೇ ಹೇಳಿದಾಗೆ ನಿಮಗೆ ಇಲ್ಲಿ 20, 30 ಮತ್ತು 30, 40 ಸೈಟ್ಗಳು ನಿಮಗೆ ಸಿಗ್ತವೆ. ಇದು ತುಂಬ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಇರೋದ್ರಿಂದ, ಅಂದರೆ ಇಂಡಸ್ಟ್ರಿಯಲ್ ಏರಿಯಾಗೆ ತುಂಬ ಹತ್ತಿರದಲ್ಲಿ ಇರುವಂತಹ ಲೇಔಟ್ ಇದೆ. ನೋಡಿ, ಏನೆಲ್ಲ ವರ್ಕ್ ಆಗಿದೆ ಅನ್ನೋದಾದರೆ, ಡ್ರೈನೇಜ್ ಆಗಿದೆ, ವಾಟರ್ ಪೈಪ್ ವರ್ಕ್ ಆಗಿದೆ, UGD ವರ್ಕ್ ಸಹ ಆಗಿದೆ, ಎಲೆಕ್ಟ್ರಿಫಿಕೇಷನ್ ವರ್ಕ್ ಸಹ ಆಗಿದೆ. ಬಟ್ ಇನ್ನೂ ವೈರ್ಗಳನ್ನ ಎಳೆದಿಲ್ಲ. ಇನ್ನೂ ಹತ್ತಿರದಲ್ಲಿ ಏನೇನಿದೆ ಅಂತ ನೋಡೋದಾದರೆ, ಇನ್ಫೋಸಿಸ್ ಕೇವಲ 5 ಕಿಲೋಮೀಟ್ರ್ ಇದೆ, BEML 4 ಕಿಲೋಮೀಟ್ರ್ ಇದೆ, ಯಲ್ವಾಲ ಬಸ್ ಸ್ಟ್ಯಾಂಡು 3 ಕಿಲೋಮೀಟ್ರ್ ಇದೆ, ಇನ್ನು ಮಾಯರಾ ಬಿಸ್ನೆಸ್ ಸ್ಕೂಲ್ ಏನಿದೆ ಅದು ಸಹ ನಿಮ್ಮೊಂದು 2 ಕಿಲೋಮೀಟ್ರಲ್ಲಿದೆ, ಇನ್ನು PGCL ಕೇವಲ 1 ಕಿಲೋಮೀಟ್ರಲ್ಲಿದೆ. ನೀವು ನೋಡ್ತಾ ಇದ್ದೀರಿ ಗೆಳೆಯರೇ, ಲೇಔಟು ಎಷ್ಟು ಸಮತಟ್ಟಾಗಿದೆ ಅಂತೇಳಿ. ಎಲ್ಲೂ ಹಳ್ಳಕೊಳ್ಳ ಅನ್ನೋದಿಲ್ಲ. ಕೇವಲ 1 ಎಕರೆಯಲ್ಲಿ ಲೇಔಟನ್ನು ನಿರ್ಮಿಸಿದರೂ ಅಚ್ಚುಕಟ್ಟಾಗಿ ಲೇಔಟನ್ನು ನಿರ್ಮಿಸಿದ್ದಾರೆ. ಮತ್ತೊಂದು ಇಲ್ಲಿ ನಿಮಗೆ ಅಡ್ವಾಂಟೇಜ್ ಏನಪ್ಪ ಅಂದರೆ, ಬೆಂಗಳೂರು ಮಡಿಕೇರಿಯ ಏನು ಎಕ್ಸ್ಪ್ರೆಸ್ ಕಾರಿಡಾರ್ 6 ಲೇನು ಈ ಲೇಔಟಿನಿಂದ ಕೆಲವೇ ಮೀಟರ್ ದೂರಗಳಲ್ಲಿ ಪಾಸ್ ಆಗುತ್ತೆ. ಹಾಗಾದರೆ ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ಸ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.